ಸೆಳೆದಿರುವಂತಹ ಗುಜರಾತ್ ವಿಧಾನಸಭಾ ಚುನಾವಣೆಯ ಮೊದಲ ಹಂತದ ಮತದಾನಕ್ಕೆ ಈಗ ವೇದಿಕೆ ಸಜ್ಜುಗೊಂಡಿದೆ. ಮೊದಲ ಹಂತದಲ್ಲಿ 89 ಕ್ಷೇತ್ರಗಳಿಗೆ ನಾಳೆ ಎಲೆಕ್ಷನ್ ನಡೆಯಲಿದೆ. ನಿನ್ನೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದ್ದು ಇಂದು ಮನೆ ಮನೆ ಪ್ರಚಾರ ನಡೆಯಲಿದೆ. ಮೊದಲ ಹಂತದ ಚುನಾವಣೆ ನಡೀತಾ ಇರುವಂತಹ ಎಲ್ಲಾ ಕ್ಷೇತ್ರಗಳಲ್ಲಿ ಪ್ರಧಾನಿ ಮೋದಿ, ರಾಹುಲ್ ಗಾಂಧಿ ಸೇರಿದಂತೆ ಘಟಾನುಘಟನೆಗಳು ಪ್ರಚಾರದಲ್ಲಿ ತೊಡಗಿದ್ದಾರೆ. ಇಂದು ಕೊನೆಯ ಕ್ಷಣದಲ್ಲಿ ಅಭ್ಯರ್ಥಿಗಳು ಮತದಾರರ ಮನ ಗೆಲ್ಲೋಕೆ ಸದ್ದು ಗದ್ದಲವಿಲ್ಲದೆ ಕಾರ್ಯತಂತ್ರವನ್ನು ರೂಪಿಸಿದ್ದಾರೆ. ಎಸ್, ದೇಶದ ಗಮನ ಸೆಳೆದಿರುವಂತಹ, ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂತಹ ಗುಜರಾತ್ ವಿಧಾನಸಭಾ ಚುನಾವಣೆಯ ಮೊದಲ ಹಂತದ ಎಲೆಕ್ಷನ್ ನಾಳೆ ಅಂದರೆ ಡಿಸೆಂಬರ್ 9ಕ್ಕೆ ನಡೀತಾ ಇದೆ. ಹಾಗಾಗಿ ಇವತ್ತು ಪ್ರಚಾರದ ಕಾರ್ಯ ಕೂಡ ಜೋರಾಗಿದೆ. ಒಂದು ಕಡೆ ಪ್ರಧಾನಿ ಮೋದಿ ತವರೂರು, ಇನ್ನೊಂದು ಕಡೆ ರಾಹುಲ್ ಗಾಂಧಿಯವರ ಒಂದು ಅಬ್ಬರದ ಪ್ರಚಾರ ಕೂಡ ಈ ಗುಜರಾತ್ನಲ್ಲಿ ಅಖಾಡ ರೆಡಿಯಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿನ ತಗೊಳ್ಳೋಣ ನಮ್ಮ ಪ್ರತಿನಿಧಿ ಹರೀಶ್ ಅಹಮದಾಬಾದಿಂದ ನೇರ ಸಂಪರ್ಕದಲ್ಲಿ. ಹರೀಶ್, ಗುಜರಾತ್ ಚುನಾವಣಾ ಅಖಾಡ ಈಗಾಗಲೇ ಸಜ್ಜಾಗಿದೆ, ನಾಳೆ ಎಲೆಕ್ಷನ್ ನಡೀತಾ ಇದೆ. ಮುಖ್ಯವಾಗಿ ಇವತ್ತಿನ ಪ್ರಚಾರ ಕಾರ್ಯ ಹೇಗೆ ನಡೀತಾ ಇದೆ, ಹಾಗೆ ಗುಜರಾತ್ನ ಟೋಟಲಿ ಚುನಾವಣಾ ಅಖಾಡ ಹೇಗೆ ರೆಡಿಯಾಗಿದೆ ಹರೀಶ್? ಪ್ರಭು, ಮೊದಲ ಹಂತದ ಚುನಾವಣೆಗೆ ನಾಳೆ ಗುಜರಾತ್ ಸಜ್ಜಾಗಿದೆ. ಸೌರಾಷ್ಟ್ರ ಹಾಗೂ ದಕ್ಷಿಣ ಗುಜರಾತ್ನ 89 ಕ್ಷೇತ್ರಗಳಿಗೆ ನಾಳೆ ಮತದಾನ ನಡೆಯಲಿದೆ. ಈಗಾಗಲೇ ರಾಹುಲ್ ಗಾಂಧಿ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 20ಕ್ಕೂ ಹೆಚ್ಚು ರ್ಯಾಲಿಗಳಲ್ಲಿ ಭಾಗವಹಿಸಿದ್ದಾರೆ. ಸೌರಾಷ್ಟ್ರ ಹಾಗೂ ಸೌತ್ ಗುಜರಾತ್ನ 20ಕ್ಕೂ ಹೆಚ್ಚು ರ್ಯಾಲಿಗಳನ್ನು ಉದ್ದೇಶಿಸಿ ಇಬ್ಬರು ಘಟಾನುಘಟಿ ನಾಯಕರು ಭಾಷಣವನ್ನು ಮಾಡಿದ್ದಾರೆ, ರ್ಯಾಲಿಗಳನ್ನು ಉದ್ದೇಶಿಸಿ ಭಾಷಣವನ್ನು ಮಾಡಿದ್ದಾರೆ. ಆದರೆ ನಿನ್ನೆಗೆ ಬಹಿರಂಗ ಇವತ್ತು ಮನೆ ಮನೆಗೆ ತೆರಳಿ ಅಭ್ಯರ್ಥಿಗಳು ಕಾರ್ಯ ತೆರಳಿ ಪಕ್ಷದ ಪರ ಪ್ರಚಾರ ಮಾಡ್ತಿದ್ದಾರೆ. ಅಂದ್ರೆ ಇವತ್ತು ಸಂಜೆ 5 ಗಂಟೆವರೆಗೂ ಕೂಡ ಪ್ರಚಾರ ನಡೆಯುತ್ತೆ, ನಂತರ ಯಾವುದೇ ರೀತಿಯಿಂದ ಪ್ರಚಾರಕ್ಕೆ ಅವಕಾಶ ಇರೋದಿಲ್ಲ. ಇವತ್ತು ನಾಳೆ ಬೆಳಿಗ್ಗೆ 7 ಗಂಟೆಯಿಂದ ಸರಿಯಾಗಿ ಮತದಾನ ಆರಂಭ ಆಗುತ್ತೆ. 89 ಕ್ಷೇತ್ರಗಳಲ್ಲಿ ಮತದಾನ ಆರಂಭ ಆಗುತ್ತೆ ನಾಳೆ. ಆದ್ರೆ 89 ಕ್ಷೇತ್ರಗಳು ಕೂಡ ಬಿಜೆಪಿಗೆ ಅತ್ಯಂತ ಕಠಿಣ ಸವಾಲು ಅಂತ ಒಡ್ಡಿದೆ. ಯಾಕಂದ್ರೆ ಈ ಹಿಂದೆ 89 ಕ್ಷೇತ್ರಗಳಲ್ಲಿ ಬಿಜೆಪಿ ಅತ್ಯಂತ ಹೆಚ್ಚಿನ ಗೆಲುವನ್ನು ಸಾಧಿಸಿತ್ತು ಹಾಗೂ ಬಿಜೆಪಿಯ ಭದ್ರ ಕೋಟೆ ಅಂತಲೇ ಕೊಳ್ತಿತ್ತು. ಆದರೆ ಸೂರತ್ನಲ್ಲಿ ಹಾಗೂ ಪಾಟಿದಾರ್ ಸಮುದಾಯದ ಒಂದು ಬಿಜೆಪಿಯ ವಿರುದ್ಧದ ಮನಸ್ಥಿತಿ ಏನಿದೆ, ಅಸಮಾಧಾನ ಏನಿದೆ, ಇದು ಬಿಜೆಪಿಗೆಲ್ಲ ಹೊಡೆತ ಕೊಡುತ್ತೆ ಅನ್ನುವಂಥ ಭಯ ಕೂಡ ಬಿಜೆಪಿಗೆ ಎದುರಾಗಿದೆ. ಇವತ್ತು ಕೂಡ ಎರಡನೇ ಹಂತದ ಚುನಾವಣಾ ಪ್ರಚಾರ ಕೂಡ ಭರ್ಜರಿಯಾಗಿ ನಡೀತಾ ಇದೆ. ಇವತ್ತು ನರೇಂದ್ರ ಮೋದಿ ಪ್ರಧಾನಮಂತ್ರಿಯವರು ಮಹೇಶ್ನ ಹಾಗೂ ಅಹಮದಾಬಾದ್ನಲ್ಲಿ 2 ಬೃಹತ್ ರ್ಯಾಲಿಗಳನ್ನು ಉದ್ದೇಶಿಸಿ ಭಾಷಣವನ್ನು ಮಾಡಲಿದ್ದಾರೆ. ಅದ್ರ ಜೊತೆಗೆ ರಾಹುಲ್ ಗಾಂಧಿ ಅವರು ಕೂಡ ಭಾಷಣವನ್ನು ಮಾಡಲಿದ್ದಾರೆ. ಎರಡನೇ ಹಂತವು ಕೂಡ ಬಹಳಷ್ಟು ಪ್ರಮುಖ ಆಗುತ್ತೆ. ಯಾಕಂದರೆ ನಾರ್ತ್ ಗುಜರಾತ್ ಇಲ್ಲಿ ಸ್ವಲ್ಪ ಕಾಂಗ್ರೆಸ್ಗೆ ಹೆಚ್ಚಿನ ಬಲ ಇರೋದ್ರಿಂದ ಇಲ್ಲಿ ಹೆಚ್ಚಿನ ಸೀಟನ್ನು ತೆಗೆದುಕೊಳ್ಬೇಕು. ಕಳೆದ ಬಾರಿ ಸೋತಂತಹ ಕ್ಷೇತ್ರಗಳಲ್ಲಿ ಬಿಜೆಪಿ ಹೆಚ್ಚಿನ ಸಾಧನೆಯನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಹಮದಾಬಾದ್ನಲ್ಲಿ ಇವತ್ತು ಭರ್ಜರಿ ರೋಡ್ ಶೋವನ್ನು ನಡೆಸಿದ್ರೆ ಅದ್ರ ಜೊತೆಗೆ ನರೇಂದ್ರ ಮೋದಿ ಅವರು ಹಾಗೂ ರಾಹುಲ್ ಗಾಂಧಿ ಅವರು ಅತ್ಯಂತ ಪ್ರತಿಷ್ಠೆಯ ಕಾರಣವಾಗಿದೆ. ಯಾಕಂದ್ರೆ ಕಾಂಗ್ರೆಸ್ಗೆ ಇದು ಅಳಿವು ಸಿಗುತ್ತೆ, ಹಾಗಾಗಿ ಕಾಂಗ್ರೆಸ್ ಇಲ್ಲಿ ಹೋರಾಟವನ್ನ ಮಾಡಿರಬೇಕು. ಇದು ಎಲ್ಲ ಪ್ರತಿಪಕ್ಷಗಳು ಅತ್ಯಂತ ಕಾತುರದಿಂದ ಕಾಯ್ತಾ ಇವೆ ಹಾಗೂ ಇಡೀ ದೇಶದ ಜನರು ಗುಜರಾತ್ನತ್ತ ತಿರುಗಿ ನೋಡ್ತಾ ಇದ್ದಾರೆ. ಮುಖ್ಯವಾಗಿ ಎಲ್ಲ 20 ಪ್ರತಿಪಕ್ಷಗಳು ಕೂಡ ಗುಜರಾತ್ನಲ್ಲಿ ಒಂದು ವೇಳೆ ಕಾಂಗ್ರೆಸ್ ಗೆದ್ದಿದೆ ಆದರೆ ಮುಂದೆ 2019 ಚುನಾವಣೆಗೆ ನಾವು ಹೋರಾಟವನ್ನು ಮಾಡಲಿಕ್ಕೆ ಸಾಧ್ಯ ಆಗಿ ತೊಡಗಿವೆ. ಅದು ಅಲ್ಲದೆ ಬಿಜೆಪಿ ಅಷ್ಟೇ ಗಂಭೀರವಾಗಿ ಗುಜರಾತ್ ಚುನಾವಣೆ ಪರಿಗಣಿಸಿದೆ. ಗುಜರಾತ್ ಮೋದಿಯ ಸ್ವಂತ ನೆಲದಲ್ಲೇ ಬಿಜೆಪಿ ಸೋತಿದೆ, ಅದರಲ್ಲಿ ಮುಂದೆ 2019 ಲೋಕಸಭಾ ಚುನಾವಣೆ ಕಷ್ಟ ಆಗುತ್ತಂತಹ ಪರಿಸ್ಥಿತಿಯನ್ನ ಬಿಜೆಪಿ ಕೂಡ ಅತ್ಯಂತ ಚುರುಕು ಮಾಡ್ತಿದೆ. 22 ವರ್ಷಗಳ ಕಾಲ ಅಧಿಕಾರದಲ್ಲಿ ಇರದಂತಹ ಕಾಂಗ್ರೆಸ್ ಸಂಘಟನೆಯಲ್ಲಿ ಸ್ವಲ್ಪ ವೀಕ್ ಇದ್ರು ಕೂಡ ಜಾತಿ ಲೆಕ್ಕಾಚಾರದಲ್ಲಿ ನಾವು ಗೆದ್ದೇ ಗೆಲ್ತೀವಿ ಅನ್ನುವಂತಹ ವಿಶ್ವಾಸವನ್ನ ಕಾಂಗ್ರೆಸ್ ನಾಯಕರು ಹೊಂದಿದ್ದಾರೆ ಅನ್ನುವಂಥದ್ದು. ಪ್ರಭು, ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಸಂಪೂರ್ಣ ಮಾಹಿತಿಗಾಗಿ. ಒಟ್ಟಾರೆ ಇವತ್ತು ಗುಜರಾತ್ ಚುನಾವಣಾ ಅಖಾಡ ರೆಡಿಯಾಗಿದೆ, ನಾಳೆ ಎಲೆಕ್ಷನ್ ನಡೆಯುತ್ತೆ. ಮೊದಲ ಹಂತದ ಚುನಾವಣೆ 89 ಕ್ಷೇತ್ರಗಳಲ್ಲಿ ನಡೀತಾ ಇದೆ. ಒಟ್ಟಾರೆ ಈಗ ಅಖಾಡ ಗುಜರಾತ್ನಲ್ಲಿ ರೆಡಿಯಾಗಿದೆ.